ವಿದ್ಯಾರ್ಥಿಗಳೇ, ಬಹಳ ಧನ್ಯವಾದಗಳು. ನೀವುಗಳು ಪ್ರಾಮಿಸ್ ಮಾಡಿದ ಹಾಗೆ ಕೆಲವೊಬ್ಬರು ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ. ಓಕೆ, ನಮ್ಮ ಹೀರೋ ಶಾನವಾಜ್ ಅಂತ ದಾವಣಗೆರೆ ಜಿಲ್ಲೆಯಿಂದ ಈ ಕ್ವಶನ್ ಪೇಪರನ್ನು ಅವರು ಮೇಲ್ ಐ ಡಿಗೆ ಕಳಿಸಿದ್ದಾರೆ. ಭಾಳ ಧನ್ಯವಾದಗಳು. ಹೀಗೆ ತಾವುಗಳು ಒಂದೊಂದೇ ಕ್ವಶನ್ ಪೇಪರ್ಗಳನ್ನು ಮೇಲ್ ಐ ಡಿಗೆ ಕಳಿಸ್ತಾ ಇದ್ದರೆ ಬೇರೆ ಡಿಸ್ಟ್ರಿಕ್ಟ್ನವರಿಗೆ ಹೆಲ್ಪ್ ಆಗತ್ತೆ ಅಂತ ಉದ್ದೇಶದಿಂದನೇ ನಿಮಗೆ ನಾನು ಒಂದು ಉಪಾಯವನ್ನು ಹೇಳಿಕೊಟ್ಟಿರುವಂಥದ್ದು. ಓಕೆ, ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಉದ್ದೇಶ ಇಷ್ಟೇ, ಎಲ್ಲ ರಾ ಮೆಟೀರಿಯಲ್ ಇದ್ದರೆ ಇವೆಲ್ಲ ಡಿಸ್ಟ್ರಿಕ್ಟಿನ ಕ್ವಶನ್ ಪೇಪರು ಮುಂದೆ ನಿಮಗೆ ಪ್ರಿಪೇಟ್ರಿ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗತ್ತೆ ಅಂತ ಉದ್ದೇಶದಿಂದನೇ ಅಪ್ಲೋಡ್ ಮಾಡುತ್ತಿರುವಂಥದ್ದು. ಈಗ ಆಲ್ರೆಡಿ ಸುಮಾರು ಒಂದು 90% 90% ಕಾಲೇಜ್ಗಳಲ್ಲಿ ಈಗಾಗಲೇ ಇಂಗ್ಲೀಷ್ ಎಕ್ಸಾಮ್ ನಡೆದು ಹೋಗಿದೆ. ಇನ್ನೂ 10% ಕಾಲೇಜ್ಗಳಲ್ಲಿ ಇನ್ನೂ ಇಂಗ್ಲೀಷ್ ನಡೀಬೇಕಾಗಿದೆ. ಆ ಕಾರಣದಿಂದನೇ ಇವೆಲ್ಲ ಕ್ವಶನ್ಸ್ಗಳನ್ನು ನಾವು ಅಪ್ಲೋಡ್ ಮಾಡುತ್ತಿರುವಂಥದ್ದು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಕೂಡ ಓಕೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಹಾರೈಸುತ್ತಾ, ಅದರ ಜೊತೆಗೆ ಓಕೆ ಕೆಲವೊಬ್ಬರಿಗೆ ಆನ್ಸರು ಇಲ್ಲಿ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಅನಿಸುತ್ತೆ. ಇಟ್ಸ್ ಎ ವೆರಿ ಈಸಿ ಆನ್ಸರ್ಸ್. ಓಕೆ, ಇನ್ನೊಂದು 3 ದಿನ ಬಿಟ್ಟರೆ ಕೀ ಆನ್ಸರ್ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಹೀಗೆ ಹಾಗೆ ಕೀ ಆನ್ಸರ್ ಬೇಕು ಅಂದರೆ ಇಲ್ಲೇ ಹೇಳ್ತೇನೆ. 34 ಕ್ವಶನ್ ನಂಬರಿಗೆ ಫಸ್ಟ್ ಆನ್ಸರು ಎ, ಸೆಕೆಂಡ್ ಆನ್ಸರು ಏನು ಬರುತ್ತೆ ಎಸ್ ದಿ, ಥರ್ಡ್ ಆನ್ಸರು ಬೈ, ಲಾಸ್ಟ್ ಆನ್ಸರು ಫಾರ್. ಓಕೆ, 35 ಮೇನ್ ಕ್ವಶನಿಗೆ ಫಸ್ಟ್ ಆನ್ಸರ್ ಸೆಂಟ್, ಸೆಕೆಂಡ್ ಆನ್ಸರ್ ಬ್ರಿಂಗ್, ಥರ್ಡ್ ಆನ್ಸರ್ ಓಪನ್ಡ್, ಫೋರ್ತ್ ಆನ್ಸರ್ ಸ್ಕೋಲ್ಡೆಡ್. ನೆಕ್ಸ್ಟ್ 36th ಆನ್ಸರು ಫಸ್ಟ್ ಆನ್ಸರ್ ಸ್ಯಾಟ್, ಸೆಕೆಂಡ್ ಆನ್ಸರ್ ವಾಸ್, ಥರ್ಡ್ ಆನ್ಸರ್ ಈಸ್. ಸ್ವಲ್ಪ ಮಿಸ್ಟೇಕ್ ಇದೆ, ದೇರ್ ಅಂತ ಆಗಬೇಕಿತ್ತು ಕ್ವಶನ್ ಪೇಪರಲ್ಲಿ. ಚಂದ್ರಕಲಾ ಡಜಂಟ್ ನೋಸ್ ಅಂತ ಇದೆ, ಅದು ನೋಸ್ ಅಲ್ಲ, ಅದು ನೋ ಅಂತ ಆಗಬೇಕು, ಎಸ್ ಡಿಲೀಟ್ ಆಗಬೇಕಷ್ಟೇ. ವೈ ಯು ಆರ್ ಲಾಫಿಂಗ್ ಅಂತ ಇದೆ, ವೈ ಆರ್ ಯು ಲಾಫಿಂಗ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು ಇಲ್ಲಿ ಪೀಸ್, ಅದು ಪಿ ಐ ಇ ಸಿ ಇ. ನೆಕ್ಸ್ಟ್ ಒನ್ ಓಕೆ ಪೀಸ್, ಪಿ ಇ ಎ ಸಿ ಇ, ಪೀಸ್. ಪೀಸ್ ಅಂದರೆ ಶಾಂತಿ ಅಂತ, ಪಿ ಐ ಇ ಸಿ ಇ ಅಂದರೆ ತುಂಡು ಅಂತ. ಹಾಗಾಗಿ ನಮ್ಮ 2ನೇ ಉತ್ತರ ಸರಿ ಇಲ್ಲಿ. ನೆಕ್ಸ್ಟ್ 40ನೇ ಉತ್ತರ ಇನ್ಸ್ಪಿರೇಷನ್ ಅಂತ. 41ನೇ ಉತ್ತರ ದಿ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಇನ್ ದಿ ಸಮ್ಮರ್ ಮಾರ್ನಿಂಗು. ಕ್ವಶನ್ ಟ್ಯಾಗು ಹ್ಯಾಸಂಟ್ ಇಟ್ ಅಂತ. ಓಕೆ, ನೆಕ್ಸ್ಟ್ 43 ಆನ್ಸರು ಇಲ್ಲಿ ಡಿಡ್ ದಿ ಎಲಿಫೆಂಟ್ ಥ್ಯಾಂಕ್ ಹಿಸ್ ಫ್ರೆಂಡ್ ವಿತ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ 44 ಆನ್ಸರ್ ಈಸ್ ಆಲ್ಸೋ ವೆರಿ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ವೇರ್ ಡಸ್ ಡಬರಿಟಾ ಗೋ ಟು ಕಾಲೇಜ್ ಆನ್ಸರು. ಕ್ವಶನ್ ನಂಬರ್ 45ನ ತಾವುಗಳು ನೋಡೋದಾದರೆ ಫಸ್ಟ್ ಆನ್ಸರು ನಮ್ಮ ಯಾವ್ರಿ ಸ್ಟಾರ್ ಸುವರ್ಣ ಅಂತ, 2ನೇ ಆನ್ಸರು 7 ಅಂತ, 3rd ಆನ್ಸರ್ ಎಗೇನ್ ಸ್ಟಾರ್ ಸುವರ್ಣ, 4th ಆನ್ಸರು ಚಂದನ ಅಂತ. ಲೆಟರ್ ರೈಟಿಂಗ್ ನಿಮಗೆಲ್ಲ ಗೊತ್ತಾಗತ್ತೆ, ಬರೀತೀರಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ನಿಮ್ಮ ಸಹಕಾರ ಇರಲಿ. ಇವತ್ತು 10,000 ಸಬ್ಸ್ಕ್ರೈಬರನ್ನು ಗಡಿಯನ್ನು ದಾಟಿದ್ದೇವೆ. ಎಲ್ಲ ನಿಮ್ಮ ಒಂದು ಶ್ರಮ ಅದು ಆ್ಯಕ್ಚುಲಿ. ಓಕೆ, ನೀವು ಇಷ್ಟಪಟ್ಟು ಈ ಚಾನಲನ್ನು ಬೆಳೆಸಿರುವಂಥದ್ದು. ಬನ್ನಿ, 47ನೇ ಆನ್ಸರು ಫಸ್ಟ್ ಆನ್ಸರು ಗ್ರೀಟಿಂಗ್ಸು, ಸೆಕೆಂಡ್ ಆನ್ಸರು ರಿಕ್ವೆಸ್ಟು, 3rd ಆನ್ಸರು ಕಾಂಪ್ಲಿಮೆಂಟು, 4th ಆನ್ಸರು ಇಂಟ್ರೊಡ್ಯೂಸಿಂಗ್, 5th ಆನ್ಸರು ನಿಮ್ಗೆ ಗೊತ್ತಿರುವ ಹಾಗೆ ಡಿಸಗ್ರಿ ಅಂತ. ಹೌದಲ್ವ, ಭಾಳ ಈಸಿ. ಮೈ ಕಮಿನ್ ಸರ್ ಅಂತ ಇದೆ ಇಲ್ಲಿ, ಎಸ್ ಆರ್ ನೋ ಅಂತ ಬರೀಲೇಬೇಕು ಫಸ್ಟು, ಅದರ ಜೊತೆಗೆ ತಾವುಗಳು ಏನಾದರೂ ಬರೀಬೋದು. ಓಕೆ, ನೆಕ್ಸ್ಟು ವೈ ಆರ್ ಯು ಲೇಟ್ ಅಂತ ಇದೆ. ಯು ಕ್ಯಾನ್ ರೈಟ್ ಎನಿಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸರ್ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಐ ಮಿಸ್ಡ್ ಮೈ ಬಸ್, ಆರ್ ಯು ಕ್ಯಾನ್ ರೈಟ್ ಎನಿ ರೀಸನ್ಸ್. ಓಕೆ, ಹ್ಯಾವ್ ಯು ಕಂಪ್ಲೀಟೆಡ್ ಹೋಮ್ವರ್ಕ್ ಅಂತ ಇದೆ, ಎಸ್ ಅಂತ ಬರೀರಿ ಅಥವಾ ನೋ ಅಂತ ಬರೀರಿ, ಜೊತೆಗೆ ಏನಾದರೂ ಬರೀಬೇಕಿದ್ರು. ಸೊ ಎಸ್ ಸರ್ ಐ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್, ಅಥವಾ ನೋ ಸರ್ ಐ ಡಿಡ್ ನಾಟ್ ಕಂಪ್ಲೀಟ್ ಮೈ ಹೋಮ್ವರ್ಕ್ ಅಂತ. ಡೂ ಯುವರ್ ಹೋಮ್ವರ್ಕ್ ರೆಗ್ಯುಲರ್ಲಿ ಅಂತ ಇದೆ, ಎಸ್ ಸರ್ ಐ ವಿಲ್ ಓಕೆ ಫಾಲೋ, ಅಥವಾ ಎಸ್ ಸರ್ ಐ ವಿಲ್ ಡೂ ಇಟ್ ಅಂತಲೂ ಬರೆಯಬಹುದು. ಲಾಸ್ಟ್ಗೆ ಥ್ಯಾಂಕ್ ಯು ಅಂತ ಸೇರಿಸಬೇಕಾಗತ್ತೆ. ಕೊನೆಯ ಪ್ರಶ್ನೆಯಲ್ಲಿ ಕೇಶವ್ ಗೋಸ್ ಟು ದ ಕೆ ಎಸ್ ಸಿ ಟಿ ಸಿ ಬಸ್ ಸ್ಟ್ಯಾಂಡ್ ಅಂತ ಇದೆ. ಇದು ಬಹಳ ಈಸಿ ಸರ್. ಒಂದು ಕಡೆ ಕೇಶವ್, ಒಂದು ಕಡೆ ಏನಂತೀರ ನೀವು ಕ್ಲರ್ಕ್ ಅಂತ ಹಾಕ್ಕೊಂಡು ಎರಡರ ನಡುವೆ ಕಾನ್ವರ್ಸೇಷನನ್ನು ಬರೆದ್ರೆ ನಿಮಗೆ ಉತ್ತರ ಸಿಗುವಂಥದ್ದು. ಧನ್ಯವಾದಗಳು. ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.